ಮೇ ಇಂಗ್ಲೀಷ್ ಮೆಡಿಸಿನ್ ಕಿತ್ತು ಇದು ವೆರಿ ಗುಡ್ ಪ್ರಾಡಕ್ಟ್ ನಾನು ಯೂಸ್ ಮಾಡಿದಿನಿ ಇಸ್ ವೆರಿ ನೈಸ್ ಬಂದಿದೆ ಮತ್ತು ಅಂದ್ರೆ ಈ ಬಿ ಪಿ ಶುಗರ್ ಇರ್ತಾರಲ್ಲ ಅವ್ರಿಗಿದು ಬಹಳ ಯೂಸ್ಫುಲ್ ಇದೆ ಯಾಕಂದರೆ ಚೆನ್ನಾಗಿ ಎಲ್ತು ಇದೆ ಬೆಳಗಿನ ಜಾವ ತೊಗೊಂಡ್ರೆ ಇಸ್ ವೆರಿ ನೈಸ್ ಪ್ರಾಡಕ್ಟ್ ಎಸ್ ಮುಂದಿನ ಕ್ಷೇತ್ರ ಪುರಂ ಕೆ ಪುರಂ ವಿಧಾನಸಭಾ ಕ್ಷೇತ್ರ ಬೈರತಿ ಬಸವರಾಜ್ ಬಿ ಜೆ ಪಿಯಿಂದ ಸ್ಟ್ರಾಂಗ್ ಆಗಿದ್ದಾರೆ ಮಂತ್ರಿ ಆಗಿದ್ದಾರೆ ಪ್ರಭಾವಿ ಮಂತ್ರಿ ಬರೀ ಅಲ್ಲ ಬಿ ಜೆ ಪಿಯಲ್ಲಿ ಈಗ ಕುರುಬ ನಾಯಕರಾಗಿ ಬೈರತಿ ಅನ್ನ ಬಿಂಬಿಸುವಂತ ಪ್ರಯತ್ನ ಕೂಡ ಆಗ್ತಾ ಇದೆ ಸೊ ಬಿಜೆಪಿಯಿಂದ ಬೈರತಿ ಬಸವರಾಜ್ ಅಭ್ಯರ್ಥಿ ಕಾಂಗ್ರೆಸ್ ಇಂದ ಯಾರು ಅಭ್ಯರ್ಥಿ ಅನ್ನೋ ಗೊಂದಲ ಇದೆ ನಂದೀಶ್ ರೆಡ್ಡಿ ಬರ್ತಾರಂತೆ ಕಾಂಗ್ರೆಸ್ಗೆ ವಾಪಸ್ ಅನ್ನೋ ಚರ್ಚೆ ಇತ್ತು ಬಿಜೆಪಿ ಬಿಜೆಪಿಯಿಂದ ಕಾಂಗ್ರೆಸ್ ಬರ್ತಾರಂತೆ ಅಂತ ಸೊ ಹಾಗಾಗಿ ನಂದೀಶ್ ರೆಡ್ಡಿ ಕಾಂಗ್ರೆಸ್ ಸೇರ್ತಾರೆ ಅನ್ನೋ ಒಂದು ಲೆಕ್ಕಾಚಾರ ಇತ್ತು ಸಂಕ್ರಾಂತಿಗೆ ಬರ್ತಾರೆ ಅನೌನ್ಸ್ ಮಾಡ್ತಾರೆ ಅಫಿಷಿಯಲ್ ಆಗಿ ಅನ್ನೋ ಒಂದು ಚರ್ಚೆ ಆಗ್ತಾ ಇತ್ತು ಒಂದೆರಡು ಸುತ್ತಿನ ಮಾತುಕತೆ ಆಗಿತ್ತು ಆದರೆ ಬಿ ಎಲ್ ಸಂತೋಷ್ ಜೊತೆ ಮಾತುಕತೆಯನ್ನು ನಡೆಸಿ ಬಿ ಎಲ್ ಸಂತೋಷ್ ನಂದೀಶ್ ರೆಡ್ಡಿನ ಕರೆಸ್ಕೊಂಡು ಮಾತನಾ ಮಾತನಾಡಿದ್ದಾರೆ ಆ ಥರದ ನಿರ್ಧಾರ ಬೇಡ ಕಾಂಗ್ರೆಸ್ಗೆ ಹೋಗ್ಬೇಡ ನಿಮ್ಗೆ ಏನು ಬೇಕೋ ಅದನ್ನ ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ದಾರಂತೆ ಅನ್ನೋ ಒಂದು ಚರ್ಚೆ ಕಾನ್ಸ್ಟಿಟ್ಯನ್ಸಿಯಲ್ಲಿ ಆಗ್ತಿದೆ ಆದರೂ ಕೂಡ ಜನವರಿ ಇಪ್ಪತ್ತಾರಕ್ಕೆ ಮಹತ್ವದ ಘೋಷಣೆಯನ್ನು ಮಾಡುವಂಥ ಸಾಧ್ಯತೆ ಇದೆ ನಂದೀಶ್ ರೆಡ್ಡಿ ಸೊ ಕಾಂಗ್ರೆಸ್ಗೆ ಬರ್ತಾರ ಬಿ ಜೆ ಪಿಯಲ್ಲೇ ಉಳಿತಾರ ಸೊ ಫುಲ್ ಕನ್ಫ್ಯೂಷನ್ ಇದೆ ಆರ್ ಅಲ್ಲಿ ಸದ್ಯ ಮಟ್ಟಿಗೆ ಇಪ್ಪತ್ತಾರನೇ ಬೇರೆವರೆಗೂ ಗೊತ್ತಿಲ್ಲ ನಂದೀಶ್ ರೆಡ್ಡಿ ಕಾಂಗ್ರೆಸ್ ಬರ್ತಾರಾ ಇಲ್ವೋ ಅಂತ ಸೊ ಹಾಗಾಗಿ ಅವರೇ ಆಸ್ಪ್ರೆಂಟ್ ಆಗ್ತಾರೆ ಕಾಂಗ್ರೆಸ್ ಬಂದರೆ ಅವರೇ ಅಭ್ಯರ್ಥಿ ಆಗ್ಬೋದು ಅದನ್ನ ಬಿಟ್ಟು ನಾರಾಯಣಸ್ವಾಮಿ ಗೋಪಾಲು ಮೋಹನ್ ಬಾಬು ಹೀಗೆ ಸಾಕಷ್ಟು ಮಂದಿ ಆಕಾಂಕ್ಷಿಗಳಿದ್ದಾರೆ ಕೆಆರ್ಪುರಂಗೆ ಆದರೆ ಇನ್ನು ಫೈನಲೈಸ್ ಆಗಿಲ್ಲ ಜೆ ಡಿ ಎಸ್ ಇಂದ ಈ ಸದ್ಯಕ್ಕೆ ಅಭ್ಯರ್ಥಿ ಇಲ್ಲ ಕಾಂಗ್ರೆಸ್ನಲ್ಲೇ ಗೊಂದಲ ಇದೆ ಇನ್ನು ಜೆ ಡಿ ಎಸ್ನಲ್ಲೂ ಕೂಡ ಯಾರು ಅಭ್ಯರ್ಥಿ ಉರಿಯಾಲು ಅಲ್ಲಿ ನಾಯಕತ್ವ ಇಲ್ಲ ಹೀಗಾಗಿ ಕ್ಲಿಯರ್ ಕಟ್ ಭರತಿ ಬಸವರಾಜ್ ಪಿಯಲ್ಲಿ ಒಂದು ರೀತಿ ಕೋಟೆ ಕಟ್ಕೊಂಡು ಮರಿತಿದ್ರೆ ಸದ್ಯಕ್ಕೆ ಕಾಂಗ್ರೆಸ್ನಿಂದ ಅಭ್ಯರ್ಥಿ ಯಾರು ಅನೌನ್ಸ್ ಆಗೋವರೆಗೂ ಕೂಡ ಬೈರ್ತಿ ಬಸವರಾಜ್ ಮುನ್ನಡೆಯನ್ನ ಕಾಯ್ದುಕೊಬಹುದು ನಮ್ಮ ಕರ್ನಾಟಕ ಟಿವಿಯ ಸರ್ವೆಲ್ಲೂ ಕೂಡ ಜನವರಿ ಸರ್ವೇಯಲ್ಲಿ ಕೂಡ ಬೈರ್ತಿ ಬಸವರಾಜ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಕಾಂಗ್ರೆಸ್ ಟಿಕೆಟ್ ಅನೌನ್ಸ್ ಆಗೋರ್ಗು ಅನೌನ್ಸ್ ಆದ್ಮೇಲೆ ಏನು ಅಂತ ನೋಡ್ಬೇಕು ಅಲ್ಲಿ ನಾನ್ ಮಾತಾಡ್ಬೇಕು ಕೆಲವೊಂದಿಷ್ಟು ಕಾರ್ಪೊರೇಟರ್ಸ್ ಮೂಲ ಬಿಜೆಪಿ ಒಂದು ನಾಲ್ಕು ಜನ ಕಾರ್ಪೋರೇಟರ್ಸ್ ಇವರಿಗೆ ಅಗೇನ್ಸ್ಟ್ ಆಗಿದ್ದಾರೆ ಬೈರ್ತಿ ಬಸವರಾಜ್ ಬೇಡ ಯಾರು ಬೇಕಂತೆ ಬೇರೆ ನಮಗೆ ನಮ್ಗೆ ಯಾರು ಬೇರೆ ಯಾರು ಅವಕಾಶ ಕೊಡಿ ನಮಗೆ ಂತೆ ಅಲ್ಲಿ ನಾಲ್ಕು ಜನ ಕಾರ್ಪೊರೇಟರ್ಸ್ ಎಲ್ಲ ಫುಲ್ ರುಚಿಗೆ ಬೈಟ್ ಮಾಡಲ್ಲ ಸದ್ಯಕ್ಕೆ ಯಾಕಂದ್ರೆ ಸರ್ಕಾರ ಮಾಡಿದಾರೆ ಬಂದಿವರು ಹಾಗಾಗಿ ಅಷ್ಟು ಈಸಿ ಅಲ್ಲ ಬಟ್ ಸ್ವಲ್ಪ ಯಾರು ಊಹೆ ಮಾಡಿದ್ರು ಅಗೇನೆಸ್ಟ್ ವೇವ್ ಸ್ವಲ್ಪ ಕೆಲಸ ಮಾಡ್ತಿದೆ ಅನ್ನೋದು ಚರ್ಚೆ ಆಗ್ತದೆ ಕಾಂಗ್ರೆಸ್ ಬಹಿರಂಗವಾಗಿ ಮಾತಾಡ್ತಾರೆ ಹಳ್ಳೊಳಗೆ ಬಹಿರಂಗ ರೆಡಿ ಆಗಿದ್ದಾರೆ ಮಾತಾಡ್ತಾರ ನೆಕ್ಸ್ಟ್ ಬಿಬಿಎಂಪಿ ಟಿಕೆಟ್ ಸಿಗಲ್ಲ ಚುಕಮಿ ಬಸವರಾಜ್ ಕಾಂಗ್ರೆಸ್ ಇಂದ ಎರಡ್ ಸಾವಿರದ ಹದ್ ಮೂರಲ್ಲಿ ಗೆದ್ದು ಗೆದ್ರು ಮಿಸ್ಸಾ ಗೆದ್ದು ಬಂದ್ ಆಪರೇಷನ್ ಕಂಬಲಕ್ಕೆ ಬಂದು ಬಿಜೆಪಿ ಏನ್ ಗಟ್ಟಿಯಾಗಿಲ್ಲ ಬೈರಸಿ ಬಸವರಾಜ್ ನಂದೀಶ್ ರೆಡ್ಡಿ ವಿರುದ್ಧ ಗೆದ್ದು ಎರಡನೇ ಸರ್ ಮತ್ತೆ ನಂದೀಶ್ ರೆಡ್ಡಿಯನ್ನ ಸೋಲ್ಸಿ ಗೆದ್ದು ಸ್ಟ್ರಾಂಗ್ ಆಗವ್ರೆ ಕುರುಬ್ರಲ್ಲಿ ರಾಜ್ಯ ಮಟ್ಟದ ನಾಯಕರಾಗಿ ಬೆಳೆ ಕೆಪಾಸಿಟಿ ಐತೆ ಅಂತ ಬಿಜೆಪಿಯವರು ಬೆಳೆ ಈ ಜನ ಏನಾರ ಕಾಂಗ್ರೆಸ್ ಹೋಗೋ ಲೆಕ್ಕಾಚಾರ ಇದ್ರೆ ಮಾತಾಡ್ಕೊಂಡ आराम ಆಗ ಹೋಗೋದು ಮೇಬಿ ಆತರ ಇದೆ ಇದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಏನದ್ರು ಯಾರು ನಾಚ್ನೆ ವಿರೋಧ ಮಾಡ್ರು ಅಂದ ತಕ್ಷಣ ಮರಿತಿ ಬಸವರಾಜ್ ಟಿಕೆಟ್ ಯಾವ್ದೇ ಕಾರಣಕ್ಕೂ ತಪಸ್ಸಾ ಸಾಧ್ಯ ಇಲ್ಲ ಎಸ್ ಕರ್ನಾಟಕ ಟಿವಿ ಜನವರಿ ಸರ್ವೇಲೂ ಕೂಡ ಈ ಕಾಂಗ್ರೆಸ್ ನನ್ ಯಾರು ಲೀಡರ್ ಯಾರು ಅಭ್ಯರ್ಥಿ ಯಾರು ಗೊತ್ತಿಲ್ಲ ಜೆಡಿಎಸ್ ಇಲ್ಲಿ ಗೌಣ ಹೌದು ಗೌಣ ಅಲ್ಲಿ ಇಲ್ಲ ಇಲ್ಲ ಆ ಪೂರ್ कैंडिडेट ಆಗ್ತಾರೆ ಬಟ್ ಇಲ್ಲಿ ಜೆಡಿಎಸ್ ಅಷ್ಟಲ್ಲೇ ಕಾಂಗ್ರೆಸ್ कैंडिडेट ಬಗ್ಗೆ ಕ್ಲಾರಿಟಿ ಇಲ್ಲ ಎಸ್ ಸಿಕ್ಕರೂ ಸಹ ಬೈರತಿ ಬಸವರಾಜ್ಗೆ ನಂದೀಶ್ ರೆಡ್ಡಿ ಎದುರಾಳಿಯಾದರೂ ಸಹ ಆದರೂ ಹ್ಮ್ ಬೈರತಿ ಬಸವರಾಜ್ ನೋಡೋಣ ಲೀಡ್ತಾರ ಯಾವ್ದೇ ರೀತಿಯ ಸಮಸ್ಯೆಗಳೇನು ಸಮಸ್ಯೆಗಳೇನಿಲ್ಲ ಸಮಸ್ಯೆಗಳೇನಿಲ್ಲ ಯಾಕೆಂದ್ರ ನಂದೀಶ್ ಶೆಡ್ಡಿ ವಿರುದ್ಧವೇ ಗೆದ್ದಿರೋದು ಬಸವರಾಜ್ ನಂದೀಶ್ ಶೆಡ್ಡಿ ಬಂದ್ಬಿಟ್ಟು ಬಿಡ್ತಾರೆ ಇವ್ರನ್ನ ಹ್ಮ್ ಸದ್ಯಕ್ಕೆ ಸಾಧ್ಯ ಇಲ್ಲ ಟ್ರೆಂಡ್ ಕ್ಲಾರ್ಪೋರ್ ಜನವರಿಯಲ್ಲಿ ಬಿಜೆಪಿ ಪರವಾಗಿದೆ ಎಸ್ ಕ್ಷೇತ್ರ